नमस्ते विद्यार्थिगळे, वेलकम टू सतीश आलिन वन कन्नड यूट्यूब चैनल। सो इवत्तिन ओंदु टापिक बंदु सेकेंड पीयूसी इंग्लिश एग्जाम अपडेट न बग्गे। निमगे गोत्तिरो हागे सेकेंड पीयूसी इंग्लिश एग्जाम अन्नुवंतद्दु जून 18 ಅನ್ನುವಂಥದ್ದು ಎಕ್ಸಾಮ್ ನಡೀತಿದೆ, ಮತ್ತು ಅದರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಗೊತ್ತಿದೆ. ಆದರೆ ಈಗ ನಾನು ಹೇಳ್ತಿರ್ತಕ್ಕಂತಹ ಒಂದು ವಿಷಯ ಬಂದು, ನಿಮಗೆಲ್ಲರಿಗೂ ಕೂಡ ಸರ್ಕಾರ ಅನ್ನುವಂಥದ್ದು ಅಂದರೆ ಪಿ ಯು ಬೋರ್ಡ್ನವರು ನಿಮಗೊಂದು ಅವಕಾಶವನ್ನು ಕೊಟ್ಟಿದ್ದರು. ನೀವು ಇರ್ತಕ್ಕಂಥ ಜಿಲ್ಲೆಯಲ್ಲಿಯೇ ಎಕ್ಸಾಮನ್ನು ಬರೆಯೋದಕ್ಕೆ ನಿಮ್ಮ ಒಂದು ಕೆಲವೊಂದು ಡಾಕ್ಯುಮೆಂಟ್ಸನ್ನು ಕೇಳಿದರು ಸ್ವಲ್ಪ ದಿನಗಳ ಹಿಂದೆ. ನೀವು ಕೂಡ ಅಪ್ಲೋಡ್ ಮಾಡಿದ್ರಿ. ಈ ಒಂದು ಹಾಸ್ಟೆಲಲ್ಲಿ ಇರ್ತಕ್ಕಂಥವರು ಮತ್ತು ವಲಸೆ ಕಾರ್ಮಿಕರ ಮಕ್ಕಳು ನೀವೆಲ್ಲರೂ ಕೂಡ ಈ ಒಂದು ಕೊರೋನಾ ಹಾವಳಿಯಿಂದ ಎಲ್ಲರೂ ಕೂಡ ಏನು ಮಾಡಿದ್ರು, ಅವರವರ ಒಂದು ಸ್ಥಳಗಳಿಗೆ ಅಂದರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೊರಟೋಗಿದ್ರು. ಸೊ ಅಲ್ಲಿಂದ ಮತ್ತೆ ಬಂದು ತಮ್ಮ ಒಂದು ಪ್ಲೇಸ್ಗಳಲ್ಲಿ ಎಕ್ಸಾಮ್ ಬರೆಯೋದಕ್ಕಿಂತ ನಿಮ್ಮ ನಿಮ್ಮ ಸ್ಥಳದಲ್ಲೇ ಎಕ್ಸಾಮನ್ನು ಬರೆಯೋದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ರು. ಅದಕ್ಕೆ ನೀವೆಲ್ಲರೂ ಕೂಡ ಕೆಲವೊಂದು ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಿದ್ದೀರಿ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಫಿಷಿಯಲ್ಲಾಗಿ ಪಿ ಯು ಬೋರ್ಡ್ನವರು ತಮ್ಮ ಒಂದು ಆ ವೆಬ್ಸೈಟ್ನಲ್ಲಿ ನೀವು ಕಳಿಸಿರ್ತಕ್ಕಂತಹ ಡೀಟೇಲ್ಸ್ನ ಆಧಾರದ ಮೇಲೆ ನಿಮಗೆ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಅವರು ನಿಗದಿಪಡಿಸಲಾಗಿದೆ. ಸೊ ಅದರ ಒಂದು ಅಫಿಷಿಯಲ್ಲಾಗಿ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆ ಲಿಸ್ಟನ್ನು ನೋಡೋದು ಹೇಗೆ ಅನ್ನುವಂಥದ್ದನ್ನು ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ಹಾಗಿದ್ರೆ ಬನ್ನಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಕ್ಲಿಕ್ ಮಾಡಿ, ಇದರಿಂದ ಎಲ್ಲ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ನೀವು ಯಾವುದಾದ್ರೂ ಒಂದು ಬ್ರೌಸರ್ಗೆ ಹೋಗಿ ಅಲ್ಲಿ ಗೂಗಲ್ ಡಾಟ್ ಕಾಮ್ ಅನ್ನು ಓಪನ್ ಮಾಡಿಕೊಂಡು ಅಫಿಷಿಯಲ್ ವೆಬ್ಸೈಟ್ ಆಗಿರತಕ್ಕಂಥ ಪಿ ಯು ಇ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅನ್ನುವಂಥದ್ದು ಅಫಿಷಿಯಲ್ ವೆಬ್ಸೈಟು. ಅದನ್ನು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಸೊ ಅದೇ ಅಫಿಷಿಯಲ್ ವೆಬ್ಸೈಟ್ ಇದು, ಪದವಿ ಪೂರ್ವ ಶಿಕ್ಷಣ ಇಲಾಖೆದು. ಸೊ ಇಲ್ಲೇ ನಿಮಗೆ ಮೇಲೆ ಸ್ಕ್ವಾರ್ಲ್ ಆಗ್ತಿದೆ, ಹಾಗೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಕಾಣ್ತಿದೆ. ಸೊ ಅದೇನಪ್ಪ ಅಂತಂದರೆ ಟೆಂಟಿಟಿವ್ ಲಿಸ್ಟ್ ಆಫ್ ಹಾಸ್ಟೆಲ್ ಆ್ಯಂಡ್ ಮೈಗ್ರೇಟೆಡ್ ಲೇಬರ್ ಚಿಲ್ಡ್ರನ್ಸ್ ಆಪ್ಟಿಂಗ್ ಫಾರ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಎಕ್ಸಾಮ್ ಇನ್ ದೇರ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಅಂತ ಒಂದು ನ್ಯೂ ಅಂತ ಕಾಣಿಸ್ತಿದೆ. ಸೊ ಅದನ್ನು ಕ್ಲಿಕ್ ಮಾಡಿ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ. ಸೊ ಅಲ್ಲೇ ಮತ್ತೆ ಇನ್ನೊಂದು ಒಂದು ಲಿಂಕ್ ಕಾಣಿಸುತ್ತೆ ನಿಮಗೆ, ಟೆಂಟಿಟಿವ್ ಲಿಸ್ಟ್ ಆಫ್ ಹಾಸ್ಟೆಲ್ ಮೈಗ್ರೇಟೆಡ್ ಲೇಬರ್ ಚಿಲ್ಡ್ರನ್ ಆಪ್ಟಿಂಗ್ ಫಾರ್ ಸೆಕೆಂಡ್ ಪಿ ಯು ಸಿ ಇಂಗ್ಲಿಷ್ ಎಕ್ಸಾಮ್ ಇನ್ ದೇರ್ ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ಆ ಲಿಂಕನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಅದು ಡೌನ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಸೊ ಅದನ್ನು ಡೌನ್ಲೋಡ್ ಅಂತ ಕೊಡಿ. ಸೊ ಡೌನ್ಲೋಡ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ನಿಮ್ಮ ಇಂಟರ್ನೆಟ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅದು ಡೌನ್ಲೋಡ್ ಆಗುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದಂಥ ಒಂದು ಪಿ ಡಿ ಎಫ್ ಡೌನ್ಲೋಡ್ ಆಗುತ್ತೆ. ಸೊ ಆ ಪಿ ಡಿ ಎಫಲ್ಲಿ ನಿಮಗೆ ಲಿಸ್ಟ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ, ಹಾಗೆ ಸ್ಟೂಡೆಂಟ್ ರಿಜಿಸ್ಟರ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಎಲ್ಲರೂ ಕೂಡ ನೋಡ್ಕೊಳ್ಬೋದು ಯಾವ ಒಂದು ಡಿಸ್ಟ್ರಿಕ್ಟ್ ಅನ್ನುವಂಥದ್ದು. ಸೊ ಇಲ್ಲಿ ನೀವು ಕಾಣ್ತಿದ್ದೆ ನೋಡಿ, ಇಲ್ಲಿ ಟೆಂಟಿಟಿವ್ ಲಿಸ್ಟ್ ಆಫ್ ಹಾಸ್ಟೆಲ್ ಮೈಗ್ರೇಟೆಡ್ ಲೇಬರ್ ಚಿಲ್ಡ್ರನ್ ಆಪ್ಟಿಂಗ್ ಫಾರ್ ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಎಕ್ಸಾಮ್ ಇನ್ ದೇರ್ ಡಿಸ್ಟ್ರಿಕ್ಟ್ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ, ಇಲ್ಲಿ ಕಾಲೇಜ್ ಕೋಡ್ ಅನ್ನುವಂಥದ್ದು ಕೊಟ್ಟಿದ್ದಾರೆ, ಮತ್ತು ಸ್ಟೂಡೆಂಟ್ ನೇಮ್ ಅನ್ನುವಂಥದ್ದು ಇದೆ, ಹಾಗೆ ಸ್ಟೂಡೆಂಟ್ ನಂಬರ್ ಅಂದರೆ ರಿಜಿಸ್ಟರ್ ನಂಬರ್ ಇದೆ, ಹಾಗೆ ಸ್ಟೂಡೆಂಟ್ ನಂಬರ್ ಕೂಡ ಇದೆ, ಮತ್ತು ಸೆಲೆಕ್ಟೆಡ್ ಡಿಸ್ಟ್ರಿಕ್ಟ್ ನೇಮ್ ಅಂತ ಇದೆ, ಸೌತ್ ಕೆನರಾ. ಈಗ ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನೀವು ನೋಡ್ಬೋದು, ಹಾಗೆ ಬೆಳಗಾಮು, ಚಿಕ್ಕಮಗಳೂರು, ಈ ರೀತಿ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಒಂದು ಡಿಸ್ಟ್ರಿಕ್ಟ್ಗಳ ಆಧಾರದ ಮೇಲೆ ನಿಮಗೆ ಒಂದು ಲಿಸ್ಟನ್ನು ಇಲ್ಲಿ ನೀಡಿದ್ದಾರೆ. ಈ ಲಿಸ್ಟನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನೀವು ಇದರಲ್ಲಿ ಹುಡುಕ್ಕೊಳ್ಬಹುದು, ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಎಲ್ಲಿದೆ ಅಂತ ಹೇಳಿ ನೀವು ಸರ್ಚ್ ಮಾಡಿ ನೀವು ನೋಡ್ಕೊಳ್ಬೋದು, ಅದು ಸೆಲೆಕ್ಟ್ ಆಗಿದೆಯಾ ಇಲ್ವಾ ಅಂತಕ್ಕಂಥದ್ದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಉಪಯುಕ್ತವಾದಂಥ ಮಾಹಿತಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇದರ ಅವಶ್ಯಕತೆ ಇದೆ. ಸೊ ಹಾಗಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಇದೇ ರೀತಿಯಾದಂಥ ಉತ್ತಮವಾದಂಥ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು, ಹಾಗೆ ಫೇಸ್ಬುಕ್ ಪೇಜಲ್ಲಿ ಕೂಡ ಫಾಲೋ ಮಾಡ್ಬೋದು. ಮುಂದಿನ ಒಂದು ಉತ್ತಮವಾದಂಥ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್.